ಹಬ್ಬದ ನಿಮಿತ್ತ ಜಾಗೃತಿ ಸಭೆ ನಡೆಸಿದ ಪೊಲೀಸ್ ಇಲಾಖೆ. ಈ ಸಭೆಯಲ್ಲಿ ಮುಸ್ಲಿಂ ಮುಖಂಡರುಗಳು ಹಾಗೂ ದರ್ಗಾದ ಮುಜಾವರ್ಗಳು ಭಾಗಿ. ಮುಸ್ಲಿಂ ಸಮಾಜದ ಪರವಾಗಿ ಮಾತನಾಡಿದ ಶಾಮೀದ್ ಮನಿಯಾರ್ ಈ ಸಲ ಸಾಧಾರಣವಾಗಿ ಮೊಹರಂ ಆಚರಣೆ ಮಾಡಲಾಗುವುದು ಎಂದು ಹೇಳಿದರು. ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿ ಡಿಎಸ್ಪಿ ಪಿವಿ ಚಂದ್ರಶೇಖರ್ ಅವರು ಮಾತನಾಡಿ, ಅನ್ನ ಸಂತರ್ಪಣೆ ಹಾಗೂ ಪಾನೀಯ ವ್ಯವಸ್ಥೆ ಪ್ಯಾಕಿಂಗ್ನಲ್ಲಿ ಇರಲಿ ಅಂತ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಅಲಾಯಿ ಕುಣಿ ತೊಡದೆ ದೇವರು ಕೂಡಿಸದೆ ಕೇವಲ ಪಿಟಾರೆಗಳು ಇಟ್ಟು ಮೊಹರಂ ಆಚರಣೆ. ಪ್ರಪಂಚ ಅವಕಾಶ ಇಲ್ಲ ಮತ್ತು ಅಲಾಯಿ ಕುಣಿ ಕೂಡಿ ಅಲ್ಲಿ ಏನಾದರೂ ಏನು ಗ್ಯಾದರಿಂಗ್ ಮಾಡಲಿಕ್ಕೆ ಅವಕಾಶ ಇಲ್ಲ. 20 ಜನ ಮಾತ್ರ ಸೇರಬೇಕಂತಿದೆ ಮತ್ತು ಮಸೀದಿ ಒಳಗಾಗಲಿ ಮತ್ತು ದರ್ಗಾದ ಒಳಗಾಗಲಿ ಅಲ್ಲಿ ಇದೇ ಮಾಡಬೇಕು. ಮತ್ತು ನಿಮ್ಮ ಗೈಡ್ಲೈನ್ಸ್ ತಂದಿದೆ, 60 ವರ್ಷ ಮೇಲ್ಪಟ್ಟವರು ಕೋಮಾರ್ಬಿಡಿಟಿ ಇರ್ತಕ್ಕಂಥವ್ರು, ಅದೇ ರೀತಿಯಾಗಿ ಲೆಸ್ ದ್ಯಾನ್ 10 ಇಯರ್ಸ್ ಇರ್ತಕ್ಕಂಥ ಹುಡುಗರು ಕೂಡ ಮಸೀದಿ ಹತ್ರ ಮತ್ತು ಇದ್ರ ಹತ್ರ ಬರಬಾರ್ದು ದರ್ಗಾದ ಹತ್ರ ಅಂತ ಇದೆ. ಅವನ್ನೆಲ್ಲ ತಾವು ಈಗಾಗಲೇ ತಿಳ್ಕೊಂಡಿದ್ರೆ ಇವಾಗ ಕೋಡಿಂದ ಕೂಡ ತಮಗೆ ಬಂದಿರಬಹುದು. ಯಾವುದೇ ಕಾರಣಕ್ಕೂ ಕೂಡ ನೀವು ಪ್ರೊಸೆಷನ್ ಮಾಡಿಕೊಡೋದು. ಅದೇ ರೀತಿಯಾಗಿ ಏನು ಪ್ರತಿ ವರ್ಷದಿಂದ ಅಲಾಯಿ ಕೂಡಿ ಅಲ್ಲಿಗೆ ಈ ರಾತ್ರಿಯನ್ನು ಆಚರಣೆ ಮಾಡ್ತಿದ್ದೆ ಸಂಜೆ ರಾತ್ ಬಡ ರಾತ್ ಅಂತ ಏನೋ ಇತ್ತಲ್ಲ ಕತ್ತಲ್ ರಾತ್ ಅಂತ ಹೇಳಿ ಅವಕ್ಕೆ ಅವಕಾಶ ಇದೆ. ಬಟ್ ಅಲ್ಲಿ ಜನ ಸೇರಂಗಿಲ್ಲ, ಮುಂದೆ ದರ್ಶನ ಮಾಡ್ಕೋಬೇಕು, ದೇವರಿಗೂ ನಮಸ್ಕಾರ ಮಾಡಬೇಕು ಅಷ್ಟೇ ಇರೋದಿಲ್ಲ. ಮತ್ತು ಯಾವ ದಫನ್ ಅಂತ ಏನು ಮಾಡ್ತೀರಿ ಕೊನೆ ದಿನ, ಅದು ಕೂಡ ಲಾಸ್ಟ್ ನಿಮ್ದು ಏನಿದೆ ಅಲ್ಲ ಕುಂದಿರಿಸಿದ ಮೇಲೆ ಹೇಳಿ ಸಾಹೇಬ್ರೆ. ಎಲ್ಲರೂ ನಾನು ವಿಚಾರಿಸಿದೆ, ಬಹಳ ಅವನು ತೆಗೆದುಕೊಂಡಿದ್ದಾರೆ. ಯಾವತ್ತಿಗೂ ನಿಮ್ಮ ಇಲಾಖೆ ಜೊತೆ ಕೊಡ್ಬೇಕಂದ್ರೆ ಮುನ್ನುಚ್ಚಣೆಯಲ್ಲಿರ್ತಕ್ಕಂತ ನಮ್ಮ ಸಮಾಜ. ಇವತ್ತು ಕೇಳಿದೆ ನಾನು, ಏನ್ ಮಾಡಮ್ಮಪ್ಪ ಮೊಹರಂ ಅಂತ. ಇಲ್ಲಣ್ಣ ಅಲ್ಲೇ ಪೆಟ್ಟಿಗೆ ಇಟ್ಬಿಡಮ್ಮ, ಈ ಗಣಪತಿ ಒಯ್ದಂಗ ನಾವು ಟ್ರ್ಯಾಕ್ಟ್ರಾಗ ಒಯ್ಯಕ್ ಬರಂಗಿಲ್ಲ, ತಾವು ಹಳ್ಳಿಯಲ್ಲಿ ಆಚರಿಸ್ತಿರ್ತೀರಿ ಮೊಹರಂ. ಆಮೇಲೆ ದೇವರು ಮುಂದಿರಿಸಿದ ನಂತರ ನಮ್ಮ ಸಮಾಜದಲ್ಲ ಬೇರೆ ಬೇರೆ ಸಮಾಜದವ್ರು ಅಲ್ಲಿ ಬರ್ತಾರೆ. ಹಾಗಾಗಿ 20 ಮಂದಿ 30 ಮಂದಿ ಅಲ್ಲಿ ನಾವು ಡಿಸ್ಟೆನ್ಸ್ ಮಾಡ್ಲಿಕ್ಕೆ ಬರೋದಿಲ್ಲ. ದೇವರು ಕುಂತಿಂದೆ ಸಾಕಷ್ಟು ಜನ ನಮ್ಮ ಗಂಗಾವತಿ ನಗರದಲ್ಲಿ ಫಸ್ಟ್ನೇದು 7ನೇ ಸವಾರಿ ಅಂತೇಳಿ ಸರ್, ಮೊಹರಂ ಹಬ್ಬದ 7ನೇ ಸವಾರಿ ಇಮಾಮೆ ಕಾಸಿಮ್ ಅಂತೇಳಿ ಬಹಳಷ್ಟು ರಶ್ ಇರ್ತೈತೆ. ಬಹಳ ಅಂದ್ರೆ ಬಹಳಷ್ಟು ರಶ್ ಇರ್ತೈತೆ. ಮತ್ತೆ 8ನೇ ಸವಾರಿ 9ನೇ ದಫನ್, ಬಹಳಷ್ಟು ಜನ ಸಂದಣಿ ಇರ್ತಕ್ಕಂತ ಇವು ದೇವರುಗಳು. ಹಾಗಾಗಿ ಈಗ ನಮ್ಮ ನಿರ್ಣಯ ಏನ ತಮಗೆ ತಿಳಿಸ್ತಾ ಇದೀವಿ ಅಂದ್ರೆ, ನಾವು ಅಲ್ಲೇ ಮಸೂದಿಯಲ್ಲಿ ಆಶುಕಾನಲ್ಲೇ ಇಟ್ಕೊಂಡ್ಬಿಡ್ತೀವಿ. ನೀವು ಟ್ರ್ಯಾಕ್ಟ್ರಿಗೆ ಹೋಗೋದು ಬೇಡ, ನಾವು ಎಲ್ಲಿ ಹಾಲ್ಕೊಣೆ ನೀವು ತೋಡಂದ್ರು ಹಾಲ್ಕೊಂಡೆ ನಾವು ತೋಡಂಗಿಲ್ಲ, ಬೆಂಕಿ ಹಚ್ಚಂಗಿಲ್ಲ, ಯಾರು ಕುಣಿಯೋದ ಅವಶ್ಯಕತೆ ಇಲ್ಲ ಸರ್. ಈ ಒಂದು ನಾವು ನಿರ್ಣಯವನ್ನು ಮಾಡ್ಕೊಂಡಿದ್ವಿ. ಯಾವುದೇ ರೀತಿಯಿಂದ ಹಾಲ್ಕೊಣೆ ತೋಡಂಗಿಲ್ಲ, ದೇವರು ಕುಂದಿರ್ಸಂಗಿಲ್ಲ. ನಾವಲ್ಲಿ ದರ್ಗದಲ್ಲಿ ಏನೈತಲ್ಲ ಪೆಟಾರಿ ಇಟ್ಟು ಓದ್ಕಿ ಮಾಡಿಸ್ತೀವಿ. ಯಾರಾದರೂ ದರ್ಶನಕ್ಕೆ ಬಂದ್ರೆ ನಾವಂತೂ ಕರೆಯಕ್ಕೆ ಹೋಗೋದಿಲ್ಲ, ಭಕ್ತಾದಿಗಳು ಯಾರು ಬಂದ್ರೆ ಅವ್ರು ದೂರಲಿಂದಾನೇ ದರ್ಶನ ಮಾಡ್ಕೊಂಡು ಹೋಗತಕ್ಕಂತ ಒಂದು ವ್ಯವಸ್ಥೆನು ಮತ್ತು ಸ್ಯಾನಿಟೈಸರ್ ವ್ಯವಸ್ಥೆ ಇಟ್ಕೊಂಡಿರ್ತೀವಿ. ಅಲ್ಲೇ ಪೆಟಾರಿ ಇಟ್ಟಿರ್ತೀವಿ, ಅಲ್ಲೇ ದರ್ಶನ ಮಾಡ್ಕೊಂಡು ಹೋಗ್ಬೇಕು. ಅವಲ್ ಕುಣಿನೂ ತೋಡಲ್ಲ, ಬೆಂಕಿ ಇಲ್ಲ. ಇದು ಯಾವುದೇ ರೀತಿಯಿಂದ ದೇವರ ದಫನ್ ಏನೈತಲ್ಲ ಅಲ್ಲೇ ಒಳಗಡೆನೆ ಮಾಡ್ಕೊಂತೀವಿ ಸರ್. ಮತ್ತೆ ಹೊರಗಡೆನು ಹೋಗೋದಿಲ್ಲ ಅಂತಕ್ಕಂತ ನಿರ್ಣಯ ತಗೊಂಡಿದ್ವಿ. ಈ ನಿರ್ಣಯಕ್ಕೆ ಸಲುವಾಗಿ ನಾವು ಎಲ್ಲ ಈ ಆಶೀರ್ಕಾನ ಮುಜಾವರ್ಗಳಿಗೆ ನಾನು ತುಂಬರದಿಂದ ನಾನು ಧನ್ಯವಾದಗಳನ್ನು ಸೂಚಿಸ್ತೇನೆ. ನಮ್ಗಿಂತ ನಾವು ಕರೆಕ್ಕಿಂತ ಮುಂಚಿತವಾಗಿ ತಾವೇ ಒಂದು ನಿರ್ಣಯ ಮಾಡ್ಕೊಂಡು ಬಂದಿದ್ರಂದ್ರೆ ನಾವು ನಿಜಕ್ಕೂ ತಮ್ಮ ಒಂದು ನಿರ್ಣಯವನ್ನು ನಾನು ಒಪ್ಕೊಳ್ತೇನೆ. ಅದೇ ರೀತಿ ತಮ್ಮಲ್ಲೇನು ನಾವು ಮಾತುಕೊಳ್ತಾ ಇದೀವಿ. ಯಾವುದೇ ರೀತಿಯಿಂದ ಸಾವಿರ ಜನ ಕೇಳ್ಕೊಂತೀನಿ, ತಾವು 1 ವರ್ಷ ಹಾಕ್ಬೇಡ್ರಿ ಅಂತ ಹೇಳಿ, ಹಾಕ್ಬೇಡ್ರಿ ಅಂತ ಹೇಳಿ ಸರ್ ಗಲಾಟೆ ಇದ್ರೆ ತಮ್ಮ ಕಾನೂನು ಆಕ್ಷನ್ ತಗೊಳ್ರಿ ಅಂತ ಹೇಳ್ತಾ ಮೊಹರಂ ಹಬ್ಬದ್ದು ನಾನು ನಿರ್ಣಯ ಮಾಡ್ಕೊಂಡಿದ್ದೀವಿ ಸರ್. ಇದಕ್ಕಿಂತ ಮೇಲಾಗಿ ತಮ್ಮ ಏನಾದರೂ ಕಂಡೀಷನ್ ಇದ್ರೆ ಅದು ನಾವು ಖಂಡಿತವಾಗಿ ಸಮಾಜದವ್ರು ಪಾಲನೆ ಮಾಡ್ತೇವೆ ಅಂತ ಹೇಳ್ತಾ ಇಲ್ಲಿ ಸೇರ್ತಕ್ಕಂಥ ಎಲ್ಲ ಪೌಡಪೀರ ಮತ್ತು ದೊಡ್ಡಪೀರ ಮಜಾರ್ಗಳು ಕುಂದಿಸ್ತಕ್ಕಂಥ ಕಮಿಟಿಯವರು ಆಶೀರ್ಕಾನ ಕಮಿಟಿಯವರಿಗೆ ನಾನು ತುಂಬರದಿಂದ ಧನ್ಯವಾದಗಳನ್ನು ಹೇಳ್ತೇನೆ. ಆ ನಂತರ ಜಾರತ್ ದಿವಸ ಸರ್, 3ನೇ ದಿವಸ ಜಾರತ್ ಒಂದಿರುತ್ತೆ, ಅಲ್ಲೇ ಒತ್ತಿಗೆ ಅದೇ ಪ್ರಕಾರ ನಾವು ನಿರ್ಣಯ ತಗೊಳ್ಕೊಳ್ತೀವಿ. ಅದು ಏನೈತಲ್ಲ ಪ್ರಸಾದದ ವಿಷಯ ತಮಗೆ ಗಮನಕ್ಕೆ ಬಂದಿದೆ, ದಯವಿಟ್ಟು ನಾವು ಅಲ್ಲಿ ಪ್ರಸಾದ ಹಂಚಗಿಲ್ಲ, ಮನೆ ಮನೆಗೆ ಪ್ರಸಾದ ಕಳಿಸ್ತೀವಿ. ಯಾಕಂದ್ರೆ ನಮ್ಮ ಇಮಾಮೆ ಹುಸೇನ್ ಶಹೀದಾನ ಕರ್ಬಲ ಅವರು ಸುಖ ಶಾಂತಿ ನೆಮ್ಮದಿ ಕಾಪಾಡ್ಕೊಂತ ಬಂದಿದ್ದಾರೆ, ಅದೇ ತರ ನಾವು ಸುಖ ಶಾಂತಿ ನೆಮ್ಮದಿಯನ್ನು ಕಾಪಾಡ್ಕೊಂತಾನೆ ಬರ್ತೀವಿ. ಅದಕ್ಕೇನೈತಲ್ಲ ಇದು ಹಿಂದೂ ಮುಸ್ಲಿಂ ಸಮಾಜದವರು ಎಲ್ಲರೂ ಸೇರಿ ಮಾಡ್ತಕ್ಕಂಥ ಇದು ಹಬ್ಬ. ಇದು ನಮ್ದು ಸ್ವಂತ ಹಬ್ಬ ಅಲ್ಲ,
sarva bhaktadigalu seridre ee muhram habba aagtate ramzan bakri jothe nam mandi seertara adu maat bere hindu netala hindu muslim galu seridre idu habba aagtate illa idu sarva bhaktadigalige meesidanta habba idu nam shamil munavaru ella telisidare ade prakara naavu maadkondu hogtivi gangavati hagu ee darga ಈದ್ಗ ಮತ್ತೆ ಮುತುವಲ್ಲಿಗಳ ಹಸಿರು ತಾಣದ ಎಲ್ಲ ಆಡಳಿತ ಮಂಡಳಿಯ ಆಡಳಿತ ಮಂಡಳಿಯವರೇ ಹಾಗೂ ಕೆಲವರು ಇವರು ಇಮಾಮ್ ಹುಸೇನ್ ಅವರು ಬಂದಿದ್ದಾರೆ ಮುತುವಲ್ಲಿಗಳು ಬಂದಿದ್ದಾರೆ ಅಂತ ಅನ್ಕೋತೀನಿ ನಾನು ಎಲ್ಲರೂ ಬಂದಿದ್ದಾರೆ ತಮ್ಮೆಲ್ಲರಿಗೆ ನಾನು ಇಲಾಖೆ ಪರವಾಗಿ ಈಗಾಗಲೇ ಸ್ವಾಗತ ಮಾಡಿದ್ದಾರೆ ಮತ್ತೊಂದು ಸರಿ ಸ್ವಾಗತ ಮಾಡ್ತಾ ಈಗಾಗಲೇ ಸಾಕಷ್ಟು ಮಾತಾಡ ನಾವು ಚರ್ಚೆ ಮಾಡಿ ಬೆಳಗ್ಗೆ ಇಡ್ತೀವಿ ಸಂಜೆಗೆ ತಗೊಂಡು ಹೋಗಿ ನಾವು ಮೆರವಣಿಗೆ ವಿಸರ್ಜನೆ ಮಾಡಿಬಿಡ್ತೀವಿ ಎಲ್ಲೂ ನಾವು ದೊಡ್ಡ ಗಣೇಶ ಮಾಡಲ್ಲ ಅಂತಿದ್ರು ಇಷ್ಟೊತ್ತಿಗೆ ಈಗಾಗಲೇ ಹಾಕಿದ್ರು ದೊಡ್ಡ ದೊಡ್ಡ ಟೆಂಟ್ ಹಾಕ್ತಾ ಇದ್ರು ಎಲ್ಲೂ ಟೆಂಟ್ ಹಾಕಿಲ್ಲ ನಿಮ್ ಗಮನಕ್ಕೆ ಬಂದಿದೆ ಅವರು ನೀವು ಹೇಗೆ ನಿರ್ಣಯ ತಗೊಂಡಿದ್ರು ಅವರು ಸಹಿತ ನಿರ್ಣಯ ತಗೊಂಡಿದ್ದಾರೆ ಅಂದ್ರೆ ಗಂಗಾವತಿ ಸುಧಾರಣೆ ಕಡೆ ಹೊಂಟಿದೆ ಅಂತ ಅರ್ಥ ಆಯ್ತು ಈಗ ಗಂಗಾವತಿ ಸುಧಾರಣೆ ಕಡೆ ಹೊಂಟಿದೆ ಅಂತ ಅವರು ಮಾಡಿದ ಅವರು ನಿರ್ಣಯ ಸ್ವತಃ ನಿರ್ಣಯ ತಗೊಂಡಿದ್ದಾರೆ ನೀವು ಸತ ಸಹ ಒಂದು ಸ್ವಯಂ ನಿರ್ಣಯ ತಗೊಂಡಿದ್ದೀರಿ ಸರ್ಕಾರ ತೀರ್ಮಾನ ಕೊಟ್ಟಿದೆ ಎನ್ಕರೇಜ್ ಮಾಡಬೇಕು ಕೂರಿಸಬೇಕು ಅಲ್ಲಿ ಯಾವುದೇ ಮೊದಲೆಲ್ಲ ನಾವು ಹೋದರ್ಷ ನಾವೇ ಬಂದು ಹೋದರ್ಷ ಇದರಲ್ಲಿ ನಾವೇ ಪಾನಕ ಎಲ್ಲ ಕೊಟ್ಟಿದ್ದೀವಿ ಶರಬತ್ತು ಎಲ್ಲ ನಾವೇ ಕೊಟ್ಟಿದ್ದೀವಿ ಈ ಸರಿ ಶರಬತ್ತು ಕೊಡಬೇಡಿ ನೀರು ಕೊಡಬೇಡಿ ಮತ್ತು ಫುಡ್ ಕೊಡಬೇಡಿ ಕೊಡದಿತ್ತು ಅಂತಂದ್ರೆ ಸೀಲ್ಡ್ ಇರೋದು ನೀರು ಪ್ಯಾಕೆಟ್ ತೆಗೆದಿರೋದು ಕೊಡಬಾರ್ದು ಸೀಲ್ಡ್ ಇರೋದು ಕೊಡಬೇಕು ಜ್ಯೂಸ್ ಇದ್ರೆ ಜ್ಯೂಸ್ ಸೀಲ್ಡ್ ಇರೋದು ಊಟ ಇದ್ರೆ ಊಟ ಸೀಲ್ಡ್ ಇರೋದು ಅಂತ ಕೊಡಬೇಕು ಮತ್ತೆ ದಾಸೋದಂತ ಅದು ದೊಡ್ಡ ದೊಡ್ಡ ಏನು ಮಾಡ್ತೀರಿ ಇಫ್ತಾರ್ ತರ ಅಲ್ಲೆಲ್ಲ ಜಾರತ್ ದಿವಸ ಥರ್ಡ್ ಡೇ ಏನು ಮಾಡ್ತಿದ್ರಿ ಅದನ್ನು ಸಹಿತ ಸೀಲ್ಡ್ ಅಲ್ಲಿ ಮಾಡಿ ಅವ್ರ ಮನೆಗೆ ಮುಡಿಸ್ತೀನಿ ಅಂತ ಒಂದು ನಿರ್ಣಯ ತಗೊಂಡಿದ್ರಿ ಬಹಳ ಒಳ್ಳೆಯ ನಿರ್ಣಯ ಈ ತರದ ನಿರ್ಣಯಗಳು ತೆಗೆದುಕೊಂಡಾಗ ನಮ್ಮ ಆಡಳಿತಕ್ಕೆ ಅನುಕೂಲ ಆಗ್ತದೆ ಆಡಳಿತ ಮಾಡೋದ್ರಿಗೆ ನಮ್ಗೆ ಈಗ 107 ಹೇಳಿದ್ರು ಅದರ ಅಗತ್ಯದ ಬಗ್ಗೆ ನಮ್ಗೆ ಗೊತ್ತಿದೆ ಅರಿವಿದೆ ಆದ್ರೆ ಸರ್ಕಾರ ನಿರ್ದೇಶನ ಇದೆ ಅದನ್ನ ನಾವು ನಿಯಮ ಪಾಲನೆ ಮಾಡಬೇಕು ಅಂತ ಮಾಡ್ತಾ ಇದೀವಿ ಯಾರಿಗೂ ಹೆರಾಸ್ಮೆಂಟ್ ಮಾಡಬೇಕು ಅಂತ ಇಲ್ಲ ಅದ್ರ ಬಗ್ಗೆ ಇನ್ನೊಂದ್ಸರಿ ನಾವು ಮರುಚಿಂತನೆ ಮಾಡ್ತೀವಿ ಗೊತ್ತಿದೆ ಒಂದು ಯಾವುದೋ ಒಂದು ಗಲಾಟೆ ಆದಾಗ ಕೆಲವರು ಮಾಯಕರು ಇವರು ಅದು ಇದು ಎಲ್ಲ ಆಗ್ತಿರ್ತದೆ ಅದ್ರ ಬಗ್ಗೆ ನೀವು ಸಾಮಾಜಿಕ ಜೀವನದಲ್ಲಿ ಇದ್ದೀರಿ ಅದೆಲ್ಲ ನಮಗಿಂತ ಚೆನ್ನಾಗಿ ನಿಮಗೆ ಗೊತ್ತಿದೆ ಈಗೇನು ಹೇಳಿದ್ರು ಆ ಅಂಶಗಳನ್ನು ನಾವು ಪರಿಗಣನೆ ಮಾಡಿಕೊಂಡಿದ್ವಿ ಯಾವುದೇ ಸಾರ್ವಜನಿಕ ಉತ್ಸವ ಗಣೇಶದವರು ನಾವು ಸಾರ್ವಜನಿಕ ಮೆರವಣಿಗೆ ಮಾಡೋದಿಲ್ಲ ಸಾರ್ವಜನಿಕವಾಗಿ ಗಣೇಶ ವಿಸರ್ಜನೆ ಮಾಡೋದಿಲ್ಲ ಸಾರ್ವಜನಿಕವಾಗಿ ಗಣೇಶ ತರಬೇಕಾದ್ರೆ ಯಾವುದೇ ಮೆರವಣಿಗೆ ಮಾಡೋದಿಲ್ಲ ತಗೊಂಡು ಹೋಗೋದಿಲ್ಲ ಮತ್ತೆ ಟೆಂಟ್ ಹಾಕೋದಿಲ್ಲ ಒಂದೇ ದಿವಸ ಇಡ್ತೀವಿ ಒಂದೇ ದಿವಸ ವಿಸರ್ಜನೆ ಮಾಡ್ತೀವಿ ಅಂತ ಹೇಳಿದರೆ ನೀವು ಸಹಿತ ಸಾರ್ವಜನಿಕ ಸ್ಥಳದಲ್ಲಿ ಯಾವುದೇ ಪಂಜಗಳಾಗಲಿ ತಬೂತ್ ಆಗಲಿ ಮತ್ತೆ ಯಾವುದನ್ನ ಇಡೋದಿಲ್ಲ ಅಲ್ಲೇ ನಿಮ್ಮ ದರ್ಗಾದಲ್ಲಿ ಅಥವಾ ಮಸೀದಿಯಲ್ಲಿ ಮಾಡ್ತೀನಿ ಅಂತ ಹೇಳಿದ್ರಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡಿ ಸ್ಯಾನಿಟೈಸರ್ ಮಾಡಿಸ್ರಿ ಮತ್ತೆ ಯಾರಿಗೂ ಅಲ್ಲಿ ಏನು ಮಸೀದಿ ಒಳಗೆ ಬಂದಾಗ ಅಲ್ಲಿರ್ತಕ್ಕಂಥ ಸಾಮಾನುಗಳು ಮುಟ್ಟಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಬಹಳ ಮುಖ್ಯವಾಗಿ ಇನ್ನೊಂದು ಅಂಶ ನಿಮ್ಗೆ ಹೇಳ್ತೀನಿ ಯಾವ್ದಾದ್ರೂ ಗೊತ್ತಿಲ್ದಿರೋ ಮನುಷ್ಯ ನಿಮ್ಮ ಮಸೀದಿ ಒಳಗೆ ಬರ್ತಾ ಇದ್ದಾನೆ ನಮಗೆ ಪರಿಚಯ ಇಲ್ದಿರೋ ಮನುಷ್ಯ ಅಂತಂದ್ರೆ ಅಂಥವ್ರ ಬಗ್ಗೆ ತಾವು ದಯಮಾಡಿ ನಿಗಾ ಇಡಬೇಕು ಯಾವುದೋ ಒಬ್ಬ ಮನುಷ್ಯ ಗೊತ್ತಿಲ್ದಿರೋನು ಹೊರಗಿಂದ ಬರ್ತಾನೆ ನಾನು ನಮಾಜ್ ಮಾಡ್ತೀನಿ ಪ್ರೇಯರ್ ಮಾಡ್ತೀನಿ ಅಂತ ಅಂದಾಗ ಯಾರೋ ಬಂದನಪ್ಪ ಪ್ರೇಯರ್ ಮಾಡಕ್ಕಂತ ಅವಕಾಶ ಮಾಡಿಕೊಡ್ತೀವಿ ಅಂತ ಆದರೆ ಈ ಕೆಲವು ಸನ್ನಿವೇಶಗಳ ಸಂದರ್ಭದ ಹಿನ್ನೆಲೆಯಲ್ಲಿ ನಾನು ನಿಮಗೆ ವಿನಂತಿ ಮಾಡ್ಕೋತೀನಿ ಬಂದಾಗ ದಯಮಾಡಿ ಅಂಥವ್ರ ಬಗ್ಗೆ ಗಮನ ಇರಲಿ ನಿಮ್ಮ ಇಮಾಮ್ ಹುಸೇನ್ಗಳು ಮುತುವಲ್ಲಿಗಳು ಎಲ್ಲ ಚೆನ್ನಾಗಿ ನೀವು ಜವಾಬ್ದಾರಿಯಿಂದ ಕೆಲಸ ಮಾಡ್ತೀರಿ ಅಂತ ನಮಗೆ ಗೊತ್ತಿದೆ ಇದನ್ನ ಯಾವುದೇ ನಿಮ್ಗೆ ಈಗಾಗಲೇ ಎಲ್ಲ ತಿಳಿಸಿರೋ ಪ್ರಕಾರ ಯಾವುದೇ ಸಾರ್ವಜನಿಕ ಮೆರವಣಿಗೆ ಸಾರ್ವಜನಿಕ ಉತ್ಸವ ಸಾರ್ವಜನಿಕ ವಿಸರ್ಜನೆ ಸಾರ್ವಜನಿಕವಾದ ಅಗ್ನಿಕುಂಡ ಇದು ಯಾವುದೂ ಇಲ್ಲ ನೀವು ಆಗ್ರೆ ಹೇಳಿದಿರಿ ನಿಮ್ಮ ನಿರ್ಣಯಕ್ಕೆ ನಾವು ಬಹಳ ಜಿಲ್ಲಾಡಳಿತದ ಪರವಾಗಿ ನಮ್ಮ ಎಸ್ಪಿ ಮೇಡಮ್ ಅವರ ಪರವಾಗಿ ನಮ್ಮ ತಾಲೂಕಾಡಳಿತದ ಪರವಾಗಿ ನಮ್ಮ ಉಪವಿಭಾಗದ ಪೊಲೀಸ್ ಪರವಾಗಿ ಎಲ್ಲ ನಮ್ಮ ಪೊಲೀಸರ ಅಧಿಕಾರಿಗಳ ಪರವಾಗಿ ನಿಮಗೆ ಅತ್ಯಂತ ಹಾರ್ದಿಕವಾದ ಅಭಿನಂದನೆಗಳು ತಿಳಿಸ್ತೇನೆ ಕ್ಯಾಮ್ರಾಮ್ಯಾನ್ ರಾಜಭಕ್ಷಿ ಜೊತೆ ಮೊಹಮ್ಮದ್ ಗೌಸ್ ದ ಫೆದಾರ್ ಪಬ್ಲಿಕ್ ಪವರ್ ನ್ಯೂಸ್ ಗಂಗಾವತಿ